ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಅರುಂಧತಿ ರಾಯ್ ಮತ್ತು ಶೇಖ್ ಶೌಕತ್ ಹುಸೇನ್ ಅವ್ರ ಮೇಲೆ ಎಲ್ ಜಿ ಏನು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೋ ಅದ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಕೇಳ್ತಾ ಇರೋದು ಈ ಸ್ಯಾಂಕ್ಷನ್ ವಾಪಸ್ ತೊಗೋಬೇಕು, ಅದು ಮಾತ್ರ ಅಲ್ಲ ಯು ಎ ಪಿ ಎನ ವಾಪಸ್ ತೊಗೋಬೇಕು, ಯು ಎ ಪಿ ರಿಪೀಲ್ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಾವು ನೋಡಿದ್ದೀವಿ ಕಳೆದ ಒಂದು ಎಸ್ಪೆಷಲಿ ಒಂದು ಹೋದ ಒಂದು 10 ವರ್ಷದಿಂದ ಹೇಗೆ ಯು ಎ ಪಿ ಎ ಸರ್ಕಾರ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರ ಮೇಲೆ ಹೇಗೆ ಹಾಕಿದೆ ಅಂತ. ಕುಮಾರ್ ಕಲ್ಲಿದವ್ರು ಇರ್ಬೋದು, ಭೀಮಾ ಕೋರೆಗಾಂವ್ ಅಡಿಯಲ್ಲಿ ಯಾರ್ಯಾರು ಯಾರನ್ನ ಜೈಲಲ್ಲಿ ಹಾಕಿದ್ದಾರೋ ಅವ್ರು ಇರ್ಬೋದು, ಇವತ್ತು ಕೂಡ ಸುಮಾರು ಜನ ಯು ಎ ಪಿ ಎ ಅಡಿಯಲ್ಲಿ ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಏನು ಅವರು ಮಾಡಿರೋ ತಪ್ಪೇನು ಸರ್ಕಾರ ವಿರುದ್ಧ ಮಾತಾಡಿರೋದು ಅಷ್ಟೇ. ನಮ್ಮ ಸಂವಿಧಾನ ಅಡಿಯಲ್ಲಿ ಸರ್ಕಾರ ವಿರುದ್ಧ ಮಾತಾಡೋಕ್ಕೆ, ಸರ್ಕಾರನ ಕ್ರಿಟಿಸೈಸ್ ಮಾಡೋಕ್ಕೆ, ಸರ್ಕಾರ ತಪ್ಪು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಜನರ ಪರವಾಗಿ ನಿಂತ್ಕೊಳ್ಳೋಕ್ಕೆ ನಮ್ಮ ಹಕ್ಕುಗಳಿದೆ. ಆದರೆ ಸಂವಿಧಾನ ವಿರುದ್ಧ ಆಡ್ತಾ ಯು ಎ ಪಿ ಎನ ಯೂಸ್ ಮಾಡಿಕೊಂಡು ಯು ಎ ಪಿ ಎನ ಬಳಸ್ಕೋತಾ ಇದ್ದಾರೆ. ಸೊ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಯು ಎ ಪಿ ಎ ಹೋಗಬೇಕು, ಈ ಎನ್ ಐ ಎದು ಏನು ಕಾನೂನುಗಳಿದೆಯೋ ಅದು ಹೋಗಬೇಕು, ಮತ್ತು ಅರುಂಧತಿ ರಾಯ್ ಮತ್ತು ಶೇಖ್ ಶೌಕತ್ ಹುಸೇನ್ ಮೇಲೆ ಒಂದು ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೋ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಅದು ವಾಪಸ್ ತೊಗೋಬೇಕು, ಮತ್ತು ಎಲ್ಲ ಪೊಲಿಟಿಕಲ್ ಪ್ರಿಸನರ್ಸ್ನ ರಿಲೀಸ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಕೇಸು ಮರ್ಡರ್ ಕೇಸು, ಅಟೆಂಪ್ಟ್ ಟು ಮರ್ಡರ್ ಕೇಸು, ಅಥವಾ ಪ್ರಜ್ವಲ್ ರೇವಣ್ಣ ಅದು ರೇಪ್ ಕೇಸು, ಕೇರಿಯಲ್ಲಿ 4 ಜನ ಮೇಲೆ ರೈತರ ಮೇಲೆ ಮಾಡಿದ್ದು, ಮತ್ತು ನಮ್ಮ ಸ್ಪೋರ್ಟ್ಸ್ ವಿಮೆನ್ ಮೇಲೆ ಮಾಲಿಸ್ಟೇಷನ್ ಮಾಡಿದ ಕೇಸ್, ಇನ್ನೊಂದು ಯಾವುದಿಲ್ಲ. ಇದು ದಿಸ್ ಟೂ ಆರ್ ದ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್ ಪೀಪಲ್. ಇದಾಗಿದ್ದು 2010 ಅಂದರೆ ಈಗ ಇಟ್ ಇಸ್ 2024, 14 ವರ್ಷಕ್ಕೆ ಮೊದಲಾಗಿರೋದನ್ನ ಮೋದಿ ಸರ್ಕಾರ ಅವರೇ ನಿಮಗೆ ನಾಚಿಕೆ ಏನಿಲ್ವಾ ನಿಮಗೆ? ನಾವು ಮೊದಲು ಹೇಳ್ದಂಗೆ ವಾಟ್ ದ ಅಫೆನ್ಸ್ ದೇ ಹ್ಯಾವ್ ಬಿನ್ ಕಮಿಟೆಡ್, ದೇರ್ ಫಾರ್ ವಾಯ್ಸ್ ಫಾರ್ ದ ವಾಯ್ಸ್ಲೆಸ್. ಈಗಾಗಲೇ ಯು ಹ್ಯಾವ್ ಬಿನ್ ಕಿಲ್ಡ್ ಫಾದರ್ ಸ್ಟ್ಯಾಂಡ್ ಸ್ವಾಮಿ ಫಾರ್ ನೋ ರೀಸನ್, ಅಂಡ್ ಸಾಯಿಬಾಬಾ 10 long years ಯು ವಾಸ್ ಇನ್ ದ ಪ್ರಿಸನ್ ಫಾರ್ ನೋ ರೀಸನ್. ಹಿಂಗೆ ಮಾಡ್ತಾ ಇದ್ರೆ ಯು ಆರ್ ನಾಟ್ ಇನ್ಸಲ್ಟಿಂಗ್ ಎ ಇಂಡಿವಿಜುವಲ್ ಲೈಕ್ ಅರುಂಧತಿ ರಾಯ್ ಅಂಡ್ ಅದರ್ಸ್, ಯು ಆರ್ ಇನ್ಸಲ್ಟಿಂಗ್ ಎ ಕಾನ್ಸ್ಟಿಟ್ಯೂಷನ್, ಬಿಕಾಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಇಸ್ ಸ್ಟ್ರೈಕ್ ಇಸ್ ಎ ಫಂಡಮೆಂಟಲ್ ರೈಟ್. ದಟ್ ಬೀಯಿಂಗ್ ದ ಕೇಸು, ನಾವು ಹೋರಾಟ ಮಾಡಕ್ಕೆ ಬಂದಾಗ ನಮ್ಮ ಮೇಲೆ ಯು ಎ ಪಿ ಎ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ತಪ್ಪಾಗುತ್ತೆ. ಇದು 2 ವರ್ಷ ಜನ ಕಾದ್ರು, ಇನ್ಮೇಲೂ ಕಾಯಲ್ಲ, ಜನ ಹೊರಗಡೆ ಬರ್ತಾರೆ. ರೀಸೆಂಟಾಗಿ ಎಲೆಕ್ಷನ್ ಮುಗಿದಿದೆ, ಎಲೆಕ್ಷನ್ ಮುಗಿದು ರಿಸಲ್ಟ್ಸ್ ಬಂದಿದ ತಕ್ಷಣವೇ ಅರುಂಧತಿ ರಾಯ್ ಮತ್ತು ಶೇಖ್ ಶೌಕತ್ ಅವ್ರನ್ನ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ನಾವು ಅವ್ರನ್ನ ಕರಾಳ ಕಾನೂನು ಯು ಎ ಪಿ ಏನಿದೆ ಅದರ ಅಡಿಯಲ್ಲಿ ನಾವು ಇವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ. 10-15 ವರ್ಷ ಹಿಂದೆ ಏನು ಸ್ಪೀಚ್ ಮಾಡಿದ್ರು ಅದನ್ನು ತೊಗೊಂಡು ನಾವು ಇವಾಗ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾ ಇವಾಗ ಮೋದಿ ಸರ್ಕಾರ ಮುಂದೆ ಬಂದಿದೆ. ಸೊ ಇದರಿಂದ ಅವ್ರು ಏನು ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ವಿರುದ್ಧ ಯಾರೇ ಇರಲಿ, 3ನೇ ಸತಿ ಅವ್ರು ಗೆದ್ದಿದ್ದಾರೆ, ಮತ್ತು ಇವಾಗ ನಮ್ಮ ವಿರುದ್ಧ ಯಾರೇ ಇರಲಿ, ಅವರು ರೈತರೇ ಆಗಿರ್ಬೋದು, ರೈತರ ಮೇಲೆ ಹಲ್ಲೆ ಆಗಲೇ ಆಗಿದೆ, ಕಾರ್ಮಿಕರ ಮೇಲೆ ಹಲ್ಲೆ ಆಗ್ತಿದೆ, ಮತ್ತು ಇವಾಗ ಪ್ರಗತಿಪರ ಚಿಂತಕರು ಮತ್ತು ರೈಟರ್ಸ್ ಯಾರಿದ್ದಾರೆ ಅವ್ರ ಮೇಲೂ ಸಹ ನಾವು ಅವರ ಧ್ವನಿನ ಸಹ ನಾವು ದಮನಗೊಳಿಸ್ತೀವಿ ಅಂತ ಹೇಳಲಿಕ್ಕೆ ಮುಂದೆ ಬಂದಿದೆ. ಸೊ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅರುಂಧತಿ ರಾಯ್ ಅವರು ದಮನಿತರ ಪರ, ಅಲ್ಪಸಂಖ್ಯಾತರ ಪರ, ದೇಶದಲ್ಲಿ ಹಿಂದುಳಿದವರ ಪರ ಮಾತಾಡಿದಂಥವ್ರು, ಅವರ ವಿರುದ್ಧ ಇವರು ಯಾವ ರೀತಿ ಕ್ರಮ ತಗೊತಾ ಇದ್ದಾರೆ ಇದು ಇದಕ್ಕೆ ನಾವು ಧಿಕ್ಕಾರ ಸೂಚಿಸಲಿಕ್ಕೆ ಬಂದಿದ್ದೀವಿ. ಮತ್ತು ಯು ಎ ಪಿ ಎ ಅನ್ನೋದೊಂದು ತುಂಬ ಕರಾಳ ಕಾನೂನು. ಸಂವಿಧಾನ ಆರ್ಟಿಕಲ್ 20 ಏನಂತ ಹೇಳುತ್ತೆ ಅಂದರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅವ್ರದೇ ಆದ ಹಕ್ಕಿದೆ, ಅವ್ರನ್ನ ಯಾರನ್ನೂ ಜೈಲ್ಗೆ ಹಾಕೋಂಗಿಲ್ಲ, ಕಾನೂನು ಪ್ರೊಸೀಜರ್ ಏನಿದೆ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ತಾ ಅಂತ ಹೇಳುತ್ತೆ. ಆದರೆ ಯು ಎ ಪಿ ಎ ಅನ್ನೋದ್ರಲ್ಲಿ ಕಾನೂನು ಪ್ರೊಸೀಜರ್ ಅನ್ನೋದು ಏನೂ ಫಾಲೋನೇ ಆಗಲ್ಲ. ಚಾರ್ಜಸ್ ಹೇಳ್ದಂಗೆ ಅವ್ರನ್ನ ಜೈಲ್ಗೆ ಹಾಕ್ಬೋದು, ಎಷ್ಟು ದಿನಗಳಿಗಾದರೂ ಜೈಲ್ಗೆ ಹಾಕ್ಬಿಟ್ಟು ರಿಮ್ಯಾಂಡ್ ಮಾಡಿಟ್ಟಿರ್ಬೋದು, ಟ್ರಯಲ್ ಸಹ ಅವ್ರಿಗೆ ಶುರು ಮಾಡ್ದಂಗೆ ವರ್ಷಾಂತಗಟ್ಟಲೆ ಕಾಲದಲ್ಲಿ ಜೈಲ್ಗೆ ಹಾಕಿರ್ಬೋದು. ಸೊ ಇಂಥ ಯು ಎ ಪಿ ಎ ಕರಾಳ ಕಾನೂನು ಕೆಳಗೆ ಅರುಂಧತಿ ರಾಯ್ ಅವ್ರನ್ನ ಏನು ಪ್ರಾಸಿಕ್ಯೂಟ್ ಮಾಡೋಕೆ ಹೊರಟಿದ್ದಾರೆ ಅದಕ್ಕೆ ನಾವು ಧಿಕ್ಕಾರ ಸೂಚಿಸ್ತೀವಿ. ಮತ್ತು ಈ ಕರಾಳ ಕಾನೂನು ಯು ಎ ಪಿ ಎ ಅಂತ ಕರಾಳ ಕಾನೂನು ಅಸಂವಿಧಾನಿಕ ಕಾನೂನುಗಳು ಯಾವತ್ತು ತನಕ ನಿಲ್ಲಲ್ಲ, ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. ಡೆಲ್ಲಿ ಪೊಲೀಸು ಮತ್ತು ಡೆಲ್ಲಿ ಸರ್ಕಾರ ಬಂದು ಯು ಎ ಪಿ ಎ ಒಂದು ಕೇಸನ್ನು
ರೈಟರು, ಲೇಖಕರು ಮತ್ತು ಹೋರಾಟಗಾರರು ಅರುಂಧತಿ ರಾಯ್ ಮತ್ತು ಎಕ್ಸ್ ಪ್ರೊಫೆಸರು ಶೇಖ್ ಶೌಕತ್ ಹುಸೇನ್ ಅವರಿಬ್ಬರ ಮೇಲೆ ಒಂದು ಇದನ್ನು ಒಂದು ಯು ಎ ಪಿ ಎ ಕೇಸ್ನ ಮಾಡಿದ್ದಾರೆ. ಅವ್ರು ಮಾಡಿದ ಒಂದು ಕೇಸ್ ಮಾಡಿದ್ದ ಅದು ಕಾರಣ ಅಂತ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಕಾಶ್ಮೀರ ಬಗ್ಗೆ ಮಾತಾಡಿದ್ದಕ್ಕೆ ಅವ್ರ ಮೇಲೆ ನಾವು ಯು ಎ ಪಿ ಎ ಕೇಸ್ ಮಾಡ್ತೀವಂತ. ಸೊ ನಾವಿವತ್ತು ಅದನ್ನು ಖಂಡಿಸ್ತಾ ಇದ್ದೀವಿ, ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಈ ದೇಶದಲ್ಲಿ ಸಂವಿಧಾನ ಇನ್ನೂ ಉಳ್ಕೊಂಡಿದೆ. ಈ ದೇಶದ ಸಂವಿಧಾನದ ಮುಖಾಂತರ ನಮಗೆ ಏನು ಒಂದು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯವನ್ನು ನಾವು ಕಾಪಾಡಕ್ಕೆ ಬಂದಿರೋದು. ಸರ್ಕಾರ ಏನು ನೀತಿಗಳಿದೆ ಮತ್ತು ಕಾಶ್ಮೀರದಲ್ಲಿ ಏನು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ನಡೀತಾ ಇದೆ, ಅದ್ರ ವಿರುದ್ಧವಾಗಿ ನಾವು ಎಲ್ಲರೂ ಮಾತಾಡೋ ನಮ್ಮ ಹಕ್ಕಿದೆ. ಅವರಿಬ್ಬರು ಅದು ಮಾಡಿದ್ದಾರೆ, ಅದನ್ನು ಹಿಡ್ಕೊಂಡು ಅವ್ರ ಮೇಲೆ ನೀವು ಈ ರೀತಿಯಾದ ಕೇಸ್ಗಳು ಹಾಕಿದ್ರೆ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ, ಅದನ್ನು ವಿರೋಧಿಸ್ತೀವಂತ ನಾವು ಬಂದಿರೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.